ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯುತ್ತಿದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ಈ ಒಂದು ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಆಫ್ ಕೋರ್ಸ್ ಎಂದಿನಂತೆ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದೀರಿ, ಬೆನ್ನು ತಟ್ಟಿದ್ದೀರಿ, ಸಹಕಾರ ನೀಡಿದ್ದೀರಿ, ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ರಾಜ್ಯದ ಜನ ನೀಡ್ತಾ ಇದ್ದಾರೆ. ಬೆಳಗ್ಗೆ 9:30 ರಿಂದ 12 ರವರೆಗೂ ಕೂಡ ಚಿಂತಾಮಣಿ ಕ್ಷೇತ್ರದ ಸಮೀಕ್ಷೆ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಚಿಂತಾಮಣಿ ಕ್ಷೇತ್ರದ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಹಾಗಾದ್ರೆ ಯಾವ ರೀತಿ ಇದೆ ಟ್ರೆಂಡ್ ಇಲ್ಲಿ, ಯಾವ ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ, ಬಲಾಬಲ ಹೇಗಿದೆ, ಮತದಾರರ ಒಲವು ಯಾವ ಕಡೆ ಇದೆ, ಬೆಳಗ್ಗೆ 9:30 ರಿಂದ ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಸದ್ಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹೇಗಿದೆ, ಎಷ್ಟು ರಂಗೇರಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಪ್ಪ, ಈಗ ಆಲ್ರೆಡಿ ಚುನಾವಣಾ ಕಣ ರಂಗೇರ್ತಾ ಇದೆ ಇಡೀ ರಾಜ್ಯದಾದ್ಯಂತ, ಅದರಲ್ಲಿ ಚಿಂತಾಮಣಿ ವಿಧಾನ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಭಾ ಕ್ಷೇತ್ರ ಕೂಡ ಒಂದು. ಸೋ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ ಯಾವ ಪಕ್ಷಗಳ ನಡುವೆ ಬಲಾಬಲ ಇದೆ, ನೇರವಾದಂತಹ ಪೈಪೋಟಿ ಇದೆ, ಪ್ಲೀಸ್ ಗೋ ಅಹೆಡ್. ಸಿಂಧುರೇಂದ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಆಂಧ್ರದ ಒಂದು ರಾಜಕೀಯ ನಟಿಗೆ ಅನ್ಕೊಂಡಿರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಮೊದಲಿಂದಲೂ ಒಂದು 2 ಕುಟುಂಬಗಳ ನಡುವೆ ಒಂದು ನಡೀತಾ ಇದ್ದಂತ ಒಂದು ಜಿದ್ದಾಜಿದ್ದನ್ನ ಕಡಿಗೆ ಕಳೆದ ಒಂದು 10 ವರ್ಷಗಳ ಬಳಿಕ ಬೆಂಗಳೂರಿನ ಮೂಲದ ಏನು ಜೆಕೆ ಎಕ್ಸ್ಟಾರ್ಡ್ ಇದ್ರೆ ಅವರ ಒಂದು ಬಂದ ಬಳಿಕ ಒಂದು 2 ಬಾರಿ ಅವರು ಒಂದು ಜೈಬೇರಿ ಬಾರಿಸಿದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಲೋಕಲ್ ವರ್ಸಸ್ ನಾನ್ ಲೋಕಲ್ ಮತ್ತೆ ಅಭಿವೃದ್ಧಿಯ ಒಂದು ಮಾನದಂಡದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ನಡೆಯಲಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿರುವಂತಹ ಎಂ ಸಿ ಕೃಷ್ಣಾರೆಡ್ಡಿ ಅವರು ಮತ್ತೆ ಬಿಜೆಪಿಯಿಂದ 3 ಆಕಾಂಕ್ಷಿಗಳಿದ್ದಾರೆ, ಎಂ ಆರ್ ಬಾಬು ಅವರಿಗೆ ಆಗಿರ್ಬೋದು, ಸತ್ಯನಾರಾಯಣ ರೆಡ್ಡಿ ಮತ್ತೆ ಜಿ ಎನ್ ವೇಣುಗೋಪಾಲ್ ಅವರು. ಈ 3 ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಬಹುತೇಕ ಒಂದು ಯಾಕಂದ್ರೆ ಇತ್ತೀಚೆಗೆ ಬಂದಂತ ಒಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಅಂತ ಜಿ ಎನ್ ವೇಣುಗೋಪಾಲ್ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳುದು. ಆದ್ರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು ಸ್ವತಂತ್ರ ನಂತರ ಚುನಾವಣೆ ನಡೆದಂತ ಚುನಾವಣೆಗಳಲ್ಲಿ 2 ಪಕ್ಷಗಳಂದ್ರೆ 2 ವ್ಯಕ್ತಿಗಳ ನಡುವೆ ಮಾತನಾಡಿತಾ ಇತ್ತು. ಇದೀಗ ಈ ಜೆಡಿಎಸ್ ಕಾಂಗ್ರೆಸ್ ಒಂದು ಪಕ್ಷಕ್ಕೆ ಸರಿಸಾಟಿಯಾಗಿ ಬಿಜೆಪಿ ಸಹ ಒಂದು ನಿಲ್ಲುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಘೋಷಣೆಗೆ ಮುನ್ನವೇ ಸಾಕಷ್ಟು ಒಂದು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಲ್ಲಾ ರಾಜಕೀಯ ಒಂದು ನಾಯಕರು. ಯಾಕಂದ್ರೆ ತಮ್ಮ ಗೆಲುವನ್ನ ಪ್ರತಿಷ್ಠಾಗಿ ತಗೊಂಡು ಈ ಬಾರಿ ಶತಾಯಿಗತೆ ಗೆಲುವು ಸಾಧಿಸಬೇಕಂತ ಹೇಳ್ಬಿಟ್ಟು 3 ಪಕ್ಷಗಳ ನಾಯಕರು ಒಂದು ಜಿದ್ದಾಜಿದ್ದು ಸಮಾಜ ಸೇವೆ ಇನ್ನಿತರ ಒಂದು ಜನರ ಒಂದು ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಏನಂದ್ರೆ 2 ಬಾರಿ ಸ್ವತಂತ್ರ ಡಾಕ್ಟರ್ ಎಂ ಸಿ ಸುಧಾಕರ್ ಸಹ ಈ ಬಾರಿ ಗೆಲ್ಲಲೇಬೇಕಂತ ಒಂದು ಪಣ ತೊಟ್ಟು ಅವರು ಕಾಲದಲ್ಲಿ ಮಾಡಿದಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ರೆ, ಜೆಡಿಎಸ್ ಪಕ್ಷದ ಒಂದು ಶಾಸಕ ಅಂತ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಹ ಇನ್ನು ತಾವು ತಮ್ಮ ಅವಧಿಯಲ್ಲಿ ಮಾಡಿದಂತ ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತೆ ಜನಪರ ಕಾರ್ಯಗಳು ಮತ್ತೆ ಜನರಿಗೆ ಇದ್ದ ಜನರ ಜೊತೆ ಇದ್ದಂತ ಒಡನಾಟದ ಒಂದು ಕೆಲಸವನ್ನು ಇಟ್ಕೊಂಡು ಮತ ಕೇಳೋಕೆ ಈಗಾಗಲೇ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಆದ್ರೆ ಇನ್ನು ಬಿಜೆಪಿಯಿಂದ ಸಚಿವ ಸುಧಾಕರ್ ಅವರು ಬೊಮ್ಮಾಯಿದ ಕೆ ವಿ ಸತ್ಯನಾರಾಯಣ ರೆಡ್ಡಿ ಆಗಿರ್ಬೋದು ಮತ್ತೆ ಎಂ ಆರ್ ಬಾಬು ಆಗಿರ್ಬೋದು ಮತ್ತೆ ವೇಣುಗೋಪಾಲ್ ಅವರು ಈ 3 ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇದರಲ್ಲಿ ಯಾರು ಸಿಗ್ಬೋದು ಅಂತ ಇನ್ನ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಜಿ ಎನ್ ವೇಣುಗೋಪಾಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ವೇಣುಗೋಪಾಲ್ ಅವರು ಚಿಂತಾಮಣಿ ಕ್ಷೇತ್ರದಲ್ಲಿ ಬಿರುಸಿನ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೊಂದ್ರೆ ಈ ಬಾರಿ ಆಮ್ ಆದ್ಮಿ ಪಕ್ಷದಿಂದ ವಕೀಲರಾದಂತಹ ಬೈರಡಿ ಅವರು ಸಹ ಕಣದಲ್ಲಿ ಇರ್ತಾರೆ. ಏನು ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕರೆಗಳು ಬರ್ತಾ ಇದೆ. ಯಾಕಂದ್ರೆ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಅವರವರ ಪಕ್ಷದ ಬೆಂಬಲಿಗರ ಅಭಿಮಾನಿಗಳು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.